ರಾಜ್ಯ ಸರ್ಕಾರ ಉಸಿರು ಹೊಳಿತಾರೆ, ಬಣ್ಣ ಬದಲಾಯಿಸ್ತಿದೆ ಅಂದ್ಬಿಟ್ಟು ಬೊಮ್ಮಾಯಿ ಹೇಳ್ತಾರೆ. ಪಾಪ, 3 ವರ್ಷ ಅಧಿಕಾರ ಕೊಟ್ಟು ಕೇಂದ್ರ ನಾಯಕರು ಅವ್ರು ಎಷ್ಟರ ಮಟ್ಟಿಗೆ ನಡೆಸಿದ್ದಾರೆ ಅಂತ ಗೊತ್ತಿದೆ. ಸೊ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ. ಇವತ್ತಿನ ಸರ್ಕಾರ ಆರ್ಥಿಕ ಬದ್ಧತೆಯನ್ನು ಇಟ್ಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮತ್ತು ಅಭಿವೃದ್ಧಿಯ ನಡೆಯಲ್ಲಿ ರಾಜ್ಯ ಸರ್ಕಾರ ಹೋಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ದೇಶ ಒಪ್ಪುವಂಥ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಬೊಮ್ಮಾಯಿನವ್ರ ಸರ್ಟಿಫಿಕೇಟ್ ಆಗಲಿ ಅಥವಾ ಬೇರೆ ಇನ್ಯಾರ ಸರ್ಟಿಫಿಕೇಟ್ ಆಗಲಿ ನಮಗೇನು ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರ್ತದ್ದು ಸಾರ್ವಜನಿಕರ ಸಪೋರ್ಟ್. ಹೌದು, ನಾ 6 ಸೀಟ್ ಗೆದ್ಕೊಂಡ್ಬಂದಿರೋದೇ ನಾವು ಅದಕ್ಕೆ ಕಾರಣ. ತಪ್ಪೇನಿದೆ, ಅವ್ರು ಒಪ್ಕೊಂಡೆ. ಅವ್ರು ನಾನು ಯಾವತ್ತಾರ ಡೆಡ್ ಹಾರ್ಸ್ ಅಂತ ಹೇಳಿದ್ದೀನ? ನಾನು ಯಾರನ್ನಾರ ಕೀಳುವಾಗಿ ಮಾತಾಡಿದ? ನಾನು ಗೆದ್ದಿಸನೇ ಹೇಳಿದೆ, ಅವ್ರು ಸಲಹೆ ಕೊಟ್ಟರೆ ಒಳ್ಳೆ ರೀತಿಯಲ್ಲಿ ತಗತೀವಿ ಅಂತ ಹೇಳಿದ್ದೀನಿ. ನಾವು ಚುನಾವಣೆ ಬಂದ ತಕ್ಷಣವೇ ಅವ್ರು ಏನು ಸಲಹೆ ಕೊಡ್ತಾರೆ, ಅವ್ರು ಏನಾದರೂ ಈ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಜಿಲ್ಲೆಯ ಸಮಸ್ಯೆ ವಿಚಾರದಲ್ಲಿ ಸೋತಿರ್ತಕ್ಕಂಥ ಜನತಾದಳದ ಎಲ್ಲರೂ ಸಹ ನಮಗೇನಾದ್ರೂ ಮಾರ್ಗದರ್ಶನ ಮಾಡಿದ್ರೆ ತಗತೀವಿ ಅಂತ ಹೇಳಿದ್ದೀನಿ. ಬಟ್ ಟೀಕೆ ಮಾಡಿದ್ರೆ ಟೀಕೆ ಮಾಡ್ಕೊಂಡು ಹೋಗಲಿ, ಅದಕ್ಕೆ ಬೇಡ ಅಂತ ಹೇಳಲ್ಲ. ಪ್ರತಿಭಟನೆ ಮಾಡಿದ್ರೆ ಪ್ರತಿಭಟನೆ ಮಾಡಲಿ, ಅದಕ್ಕೂ ಬೇಡ ಅಂತ ಹೇಳಲ್ಲ. ಬಟ್ ಅವ್ರೇನಾರು ಪಾಸಿಟಿವ್ ಆಗಿ ಏನಾದರೂ ಒಳ್ಳೆ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಬೇಕಾಗ್ತದೆ ಏನಾದ್ರು ವಿಚಾರ ಹೇಳ್ತೀನಿ. ಬಟ್ ಆದರೆ ಯಾಕೆ ಅಲೆಯನ್ಸ್ ಆಯ್ತಾ ಇದ್ದೀವಿ ಅಂತ ಅವರೇ ಒಪ್ಕೊಂಬಿಟ್ಟವ್ರಲ್ಲ. ಇವತ್ತು ಕಾಂಗ್ರೆಸ್ಸು 136 ಗೆದ್ದು ಅವ್ರ 19ಕ್ಕೆ ಬಂದಿರೋದು ಒಂದು, ಎರಡನೇದು ಮಂಡ್ಯದಲ್ಲಿ 6 ಜನನ ನಮ್ಮ ಜನ ನಮ್ಮನ್ನು ವಿಶ್ವಾಸ ಇಟ್ಟು ಗೆಲ್ಸಿರೋದು ಬಹುಶಃ ಅವರಿಗೆ ಹೊಂದಾಣಿಕೆಗೆ ಸೂಚನೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಸಂತೋಷ ಪಡೋದು.